ನಮಸ್ಕಾರ ವೀಕ್ಷಕರೇ, ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಚರ್ಚಾ ವಿಷಯ ಮಹಿಳೆಯರಿಗೆ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯಿಂದಾಗುವ ಲಾಭಗಳು. ಇಂದಿನ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಅನೇಕ ನವೀನ ತಾಂತ್ರಿಕತೆಗಳನ್ನು ಕಾಣ್ತೇವೆ. ಇಂತಹ ನವೀನ ತಾಂತ್ರಿಕತೆಯಲ್ಲಿ ಒಂದಾದಂತಹ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಅತಿ ಸುಲಭ ಹಾಗೂ ರೋಗಿಯು ಬಹಳ ಬೇಗ ಗುಣಮುಖರಾಗಬಹುದು. ಈ ಮೊದಲು ಮಹಿಳೆಯರಲ್ಲಿ ಹರ್ನಿಯಾ ಅಥವಾ ಉದರ ಸಂಬಂಧಿ ಕಾಯಿಲೆಗಳು ಕಂಡುಬಂದಲ್ಲಿ ತೆರೆದ ಶಸ್ತ್ರಚಿಕಿತ್ಸೆ ಮೂಲಕ ಆಪರೇಷನ್ ಮಾಡಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ರೋಸ್ಕೋಪಿ ಅಂದರೆ ಸಣ್ಣ ರಂಧ್ರಗಳ ಮೂಲಕ ಶಸ್ತ್ರಚಿಕಿತ್ಸೆ ಮಾಡಿ ಅವರಿಗೆ ಬಹಳ ಬೇಗ ಗುಣಮುಖರಾಗುವಂತೆ ಮಾಡಲಾಗುತ್ತೆ. ಲ್ಯಾಪ್ರೋಸ್ಕೋಪಿ ಅಂದರೆ ಏನು, ಅದರಿಂದ ಆಗುವ ಲಾಭಗಳೇನು, ಇವೆಲ್ಲವನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆಗಳಲ್ಲೊಂದಾದಂತಹ ಎವಿ ಆಸ್ಪತ್ರೆಯಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಹಾಗೂ ಲ್ಯಾಪ್ರೋಸ್ಕೋಪಿ ತಜ್ಞೆಯಾದಂತಹ ಡಾ ಸರಸ್ವತಿ ರಮೇಶ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟ್ರೆ, ಇಂದಿನ ಆರೋಗ್ಯ ಸಂಚಿಕೆಗೆ ತಮಗೆ ಪ್ರೀತಿಯ ಸ್ವಾಗತ. ಡಾಕ್ಟರ್, ಮೊದಲಿಗೆ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಅಂದರೆ ಏನು, ಇದರಿಂದ ಆಗುವ ಲಾಭಗಳೇನು ಡಾಕ್ಟರ್? ಲ್ಯಾಪ್ರೋಸ್ಕೋಪಿ ಅಂದರೆ ಕೀಹೋಲ್ ಸರ್ಜರಿ ಅಂತ, ಅಥವಾ ಉದರ ದರ್ಶಕ ಶಸ್ತ್ರಚಿಕಿತ್ಸಾ ಅಂತ. ಮುಂಚೆ ಹೊಟ್ಟೆಯನ್ನು ಕಟ್ ಮಾಡಿ ಆಪರೇಷನ್ ಮಾಡಿ ಹೊಲಿಬೇಕಾಗಿತ್ತು. ಈಗ ಕಟ್ ಮಾಡಿದೀರಾ 5 mm ಅಥವಾ 1 cm ಹೋಲಲ್ಲಿ ಅದಕ್ಕೆ ಒಳಗಡೆ ನಾವು ಟೆಲಿಸ್ಕೋಪ್ನ ಇಂಟ್ರೊಡ್ಯೂಸ್ ಮಾಡಿ ಕ್ಯಾಮ್ರಾ ಅಟ್ಯಾಚ್ ಮಾಡಿ ಅದರಲ್ಲಿ ಟಿವಿಗೆ ಅಟ್ಯಾಚ್ ಮಾಡಿರ್ತೀವಿ ಮಾನಿಟರ್ ಅಂತ. ಒಳಗಡೆ ಹೊಟ್ಟೆ ಒಳಗಡೆ ಎಲ್ಲ ಆರ್ಗನ್ಸು ನಾವು ನಮ್ಮ ಟಿವಿ ಮೂಲಕ ನೋಡಿಕೊಂಡು ಆಪರೇಷನ್ ಮಾಡುವಂಥದ್ದು ಕೀಹೋಲ್ ಸರ್ಜರಿ ಅಂತ. ಸಾಮಾನ್ಯ ಜನರು ಇದನ್ನ ಲೇಸರ್ ಸರ್ಜರಿ ಅಂತಲೂ ಹೇಳ್ತಾರೆ. ಇದು ಅಡ್ವಾಂಟೇಜಸ್ ಏನಪ್ಪಾ ಅಂದರೆ, ಈ ಸರ್ಜರಿ ಮಾಡಿದ್ರೆ ಮಾಮೂಲಿಯಾಗಿ ಎಷ್ಟು ನೋವಿರುತ್ತೋ 90% ನೋವು ಕಡಿಮೆ ಇರುತ್ತೆ. ಮತ್ತೆ ಇದನ್ನ ಬೆಳಗ್ಗೆ ಮಾಡಿ ಸಂಜೆ ಅಥವಾ ಮೇಜರ್ ಆಪರೇಷನ್ಸ್ ಇವತ್ತು ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡಬಹುದು. ಆಮೇಲೆ ಅವರಿಗೆ ಡ್ರಗ್ಸ್ ಅನಾಲ್ಜಿಸಿಕ್ಸ್ ಅದೆಲ್ಲ ಕೊಡೋದನ್ನು ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಅವರು ಬೇಗ ಚೇತರಿಸ್ಕೋಬಹುದು, ಬೇಗ ಡ್ಯೂಟಿಗೆ ಹೋಗ್ಬೋದು. ವಿತಿನ್ 1 week ಅವರು ಏನ್ ಕೆಲಸ ಬೇಕಾದ್ರೂ ಮಾಡಬಹುದು. ಆ ರೀತಿ ರಿಕವರಿ ಫಾಸ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನಾವು ಕ್ಯಾಮ್ರಾ ಹಾಕಿ ನೋಡೋದ್ರಿಂದ ಸಣ್ಣದು ನಮ್ ಕಣ್ಣಿಗೆ ಕಾಣಿಸ್ದೆ ಇರೋದು ಸಹ ಚೆನ್ನಾಗಿ ಕಾಣುತ್ತೆ. ಯಾವುದನ್ನು ನಾವು ಮಿಸ್ ಮಾಡಲ್ಲ. ಮತ್ತೆ ಏನೇ ಬ್ಲೀಡಿಂಗ್ ಒಂಚೂರು ಇದ್ರೂ ಚೆನ್ನಾಗಿ ದಪ್ಪದಾಗಿ ಕಾಣುತ್ತೆ. ಅದರಿಂದ ಅಡ್ವಾಂಟೇಜಸ್ ಜಾಸ್ತಿ. ಮತ್ತೆ ಈ ಆಪರೇಷನ್ ಮಾಡೋದ್ರಿಂದ ಕಾಂಪ್ಲಿಕೇಶನ್ಸ್ ಕಡಿಮೆ. ಈಗ ಕಟ್ ಮಾಡಿ ಹೊಲಿಯೋದ್ರಿಂದ ಆಪರೇಷನ್ ಆದ್ಮೇಲೆ ಹರ್ನಿಯಾ ಬರುತ್ತೆ, ಅದು ಲ್ಯಾಪ್ರೋಸ್ಕೋಪಿಕಲ್ಲಿ ಹರ್ನಿಯಾ ಬರೋದು ಚಾನ್ಸಸ್ ತುಂಬಾನೇ ಕಡಿಮೆ. ಆಮೇಲೆ ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಒಂದೇ ಸರಿ 2 ಅಥವಾ 3 ಆಪರೇಷನ್ಗಳು ಮಾಡಬಹುದು. ಈಗ ಅವರಿಗೆ ಗರ್ಭಕೋಶ ತೊಂದರೆ ಇರುತ್ತೆ, ಹರ್ನಿಯಾ ಇರುತ್ತೆ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಇರುತ್ತೆ, ಈ 3 ಆಪರೇಷನ್ ಒಂದೇ ಸರಿ ಮಾಡಿ ಒಂದೇ ದಿನದಲ್ಲಿ ಅವ್ರನ್ನ ಮನೆಗೆ ಕಳಿಸಬಹುದು. ಈ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯನ್ನ ಯಾರಿಗೆಲ್ಲ ಸಜೆಸ್ಟ್ ಮಾಡ್ತೀರಾ? ಯಾರ್ಯಾರಿಗೆ ಆಪರೇಷನ್ ಬೇಕಾಗುತ್ತೋ, ಹೊಟ್ಟೆಯಲ್ಲಿ ಮಾಡೋ ಎಲ್ಲಾ ತರದ ಆಪರೇಷನ್ಗಳನ್ನು ಲ್ಯಾಪ್ರೋಸ್ಕೋಪ್ ಮೂಲಕ ಮಾಡಬಹುದು. ಎಕ್ಸಾಂಪಲ್, ಈಗ ಮಕ್ಳು ಯಾಕಾಗಿಲ್ಲ ಅಂತ ನೋಡಕ್ಕೆ ಲ್ಯಾಪ್ರೋಸ್ಕೋಪಿ ಮಾಡಬಹುದು. ಆಮೇಲೆ ಮಕ್ಕಳಾದ ನಂತರ ಫ್ಯಾಮಿಲಿ ಪ್ಲಾನಿಂಗ್ ಲ್ಯಾಪ್ರೋಸ್ಕೋಪಿ ಮಾಡಬಹುದು. ಗರ್ಭಕೋಶದಲ್ಲಿ ಗಡ್ಡೆಗಳಿದ್ರೆ ತೆಗಿಯಕ್ ಲ್ಯಾಪ್ರೋಸ್ಕೋಪಿ ಮಾಡಬಹುದು. ಅಥವಾ ಹರ್ನಿಯ ಆಪರೇಷನ್ಸ್ ಎಲ್ಲ ಲ್ಯಾಪ್ರೋಸ್ಕೋಪಿಲ್ ಮಾಡಬಹುದು. ಮತ್ತೆ ಪ್ರೆಗ್ನೆನ್ಸಿಯಲ್ಲಿ ಲ್ಯಾಪ್ರೋಸ್ಕೋಪಿ ಡೇಂಜರ್ ಅಂತ 30 ವರ್ಷದ ಕೆಳಗಡೆ ಹೇಳ್ತಾ ಇದ್ದಿದ್ದು, ಈಗ ಲ್ಯಾಪ್ರೋಸ್ಕೋಪಿ ಮೂಲಕನೇ ಪ್ರೆಗ್ನೆನ್ಸಿ ಇರೋರ್ಗೆ ಆಪರೇಷನ್ ಮಾಡಬಹುದು. ಒಂದೊಂದ್ಸರಿ ಪ್ರೆಗ್ನೆನ್ಸಿಯಲ್ಲಿ ಅಪೆಂಡಿಕ್ಸ್ ಬರುತ್ತೆ, ಅವಾಗ ಆಪರೇಷನ್ ಮಾಡಲೇಬೇಕು ತಾಯಿ ಪ್ರಾಣ ಉಳಿಸಕ್ಕೆ. ಕೆಲವು ಸರಿ ಪ್ರೆಗ್ನೆನ್ಸಿ ಗರ್ಭಕೋಶದಲ್ಲಿ ಆಗೋ ಬದಲು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಆಗುತ್ತೆ, ಅದಕ್ಕೆ ತಕ್ಷಣ ಆಪರೇಷನ್ ಮಾಡಬೇಕಾಗತ್ತೆ, ಅದಕ್ಕೆ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂತೀವಿ. ಕೆಲವು ಸರಿ ಗರ್ಭಕೋಶದ ಪಕ್ಕದಲ್ಲಿ ಓವರೀಸ್ ಇದೆಯಲ್ಲ, ಅದರಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇರ್ಬೋದು ಅಥವಾ ಒವೇರಿಯನ್ ಸಿಸ್ಟ್ ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಇದೆಲ್ಲ ಲ್ಯಾಪ್ರೋಸ್ಕೋಪಿ ಮೂಲಕನೇ ಆಪರೇಷನ್ ಮಾಡಬಹುದು. ಮತ್ತೆ ಗರ್ಭಕೋಶ ತೆಗೆಯೋದು ಕೂಡ
ಲಾಪ್ರೋಸ್ಕೋಪಿ ಮೂಲಕ ತೆಗಿಬಹುದು. ಇದಷ್ಟೇ ಅಲ್ಲದಿರಾ, ಕ್ಯಾನ್ಸರ್ ಸರ್ಜರೀಸ್ನ ಅಂದ್ರೆ ಗರ್ಭಕೋಶದ ಕ್ಯಾನ್ಸರ್ಗಳು, ಸರ್ವೈಕಲ್ ಕ್ಯಾನ್ಸರು, ಒವೇರಿಯನ್ ಕ್ಯಾನ್ಸರು, ಎಲ್ಲ ಕ್ಯಾನ್ಸರ್ ಚಿಕಿತ್ಸೆ ಕೂಡ ಲಾಪ್ರೋಸ್ಕೋಪಿ ಮೂಲಕ ಮಾಡಬಹುದು. ಈ ಲಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಸ್ಟೆಪ್ಸ್ ಇದೆ ಡಾಕ್ಟರ್? ಅಂದ್ರೆ ನಾವು ಅವರಿಗೆ ಲಾಪ್ರೋಸ್ಕೋಪಿ ನಾಳೆ ಇದೆ ಅಂದ್ರೆ ಇವತ್ತು ಆದಷ್ಟು ಲೈಟ್ ಫುಡ್ ತಗೊಳಕ್ ಹೇಳ್ತೀವಿ, ಆದಷ್ಟು ಲಿಕ್ವಿಡ್ಸ್ ಅಲ್ಲಿ ಇಡಕ್ ಹೇಳ್ತೀವಿ. ಮತ್ತೆ ಮಾರ್ನಿಂಗ್ ಆಪರೇಷನ್ ಇರೋ ದಿವಸ ಮಾರ್ನಿಂಗ್ ಬಂದ್ರೆ ಸಾಕವರು. ಮೈನರ್ ಸರ್ಜರೀಸ್, ಈಗ ಎಕ್ಟಾಪಿಕ್ ಪ್ರೆಗ್ನೆನ್ಸಿ, ಸ್ಟೆರಿಲೈಸೇಷನ್, ಮತ್ತೆ ಒವೇರಿಯನ್ ಸಿಸ್ಟ್ ಅಂತವೆಲ್ಲ ಸೇಮ್ ಡೇ ಸಂಜೆ ಅವ್ರ ಮನೆಗೆ ಹೋಗ್ಬೋದು. ಮೇಜರ್ ಸರ್ಜರೀಸ್, ಗರ್ಭಕೋಶ ತೆಗೆದಿರೋರಿಗೆ ನಾಳೆ ಕಳಿಸ್ತೀವಿ, ಹರ್ನಿಯಾ ಮಾಡಿದ್ರೆ ನಾಳೆ ಕಳಿಸ್ತೀವಿ, ಅಥವಾ ಕ್ಯಾನ್ಸರ್ ಸರ್ಜರೀಸ್ ಮಾಡಿದ್ರೆ ಅವರಿಗೆ 2 ಅಥವಾ 3 ದಿನ ಹಾಸ್ಪಿಟಲ್ ಅಲ್ಲಿ ಇಟ್ಕೊಂತೀವಿ. ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂದ್ರೆ ಏನು ಡಾಕ್ಟರ್? ಈಗ ಡಯಾಗ್ನೋಸಿಸ್ ಅಂದ್ರೆ ಏನು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು, ಅಥವಾ ಕಾಯಿಲೆ ಏನು ಅಂತ ಕಂಡುಹಿಡಿಯೋದಕ್ಕೆ. ಒಂದೊಂದ್ಸರಿ ಏನಾಗುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಫೀವರ್ ಬರ್ತಾ ಇರುತ್ತೆ, ಎಲ್ಲಾ ಟೆಸ್ಟ್ಗಳು ನಾರ್ಮಲ್ಲೇ ಇರುತ್ತೆ, ಫೀವರ್ ಯಾಕೆ ಬರ್ತಾ ಇದೆ ಅಂತ ಯಾವ ಟೆಸ್ಟ್ ಅಲ್ಲೂ ತೋರಿಸಲ್ಲ ಅಂತ ಅವ್ರಿಗೆ ನಾವು ಡಯಾಗ್ನೋಸಿಸ್ ಮಾಡಕ್ಕೆ ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ. ಇನ್ನೊಬ್ರಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆದ್ರೆ ಯಾಕೆ ತುಂಬಿಕೊಂಡಿದೆ ಅಂತ ಗೊತ್ತಿರಲ್ಲ. ಸೊ ಆ ನೀರು ಏನ್ ನೀರು ಅಂತ ತಿಳ್ಕೊಳಕ್ಕೆ ನಾವು ಲ್ಯಾಪ್ರೋಸ್ಕೋಪ್ ಹಾಕ್ತೀವಿ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಮುಂಚೆ 2-3 ಸರ್ಜರೀಸ್ ಆಗಿರತ್ತೆ, ಅವ್ರಿಗೆ ನೋವು ಬರ್ತಾ ಇರುತ್ತೆ, ಆ ನೋವು ಯಾವ್ದ್ರಿಂದ ಅಂತ ಗೊತ್ತಾಗಲ್ಲ. ಅವಾಗೂ ನಾವು ಲ್ಯಾಪ್ರೋಸ್ಕೋಪ್ ಹಾಕಿದ್ರೆ ಆ ಒಂದಕ್ಕೊಂದು ಮೆತ್ಕೊಂಡಿದ್ಯಾ, ಅಡೇಷನ್ಸ್ ಇದೆಯಾ, ಅಥವಾ ಆ ನೀರನ್ನ ನಾವು ಕಲೆಕ್ಟ್ ಮಾಡಿಬಿಟ್ಟು ಟೆಸ್ಟ್ ಮಾಡಿ ಟಿಬಿ ಕಾಯಿಲೆಯಿಂದ ನೀರು ಬಂದಿದ್ಯಾ, ಇನ್ಫೆಕ್ಷನ್ ಇಂದ ಬಂದಿದ್ಯಾ, ಕ್ಯಾನ್ಸರ್ ಕಾಯಿಲೆ ಇದೆಯಾ ಅಂತ ತಿಳ್ಕೊಳಕ್ಕೆ ಮಾಡ್ತೀವಿ. ಸೊ ಇದಕ್ಕೆ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ. ಮತ್ತೆ ಮಕ್ಕಳಾಗಲ್ಲ ಕೆಲವ್ರಿಗೆ, ಯಾಕೆ ಆಗಲ್ಲ ಅಂತ ಗೊತ್ತಾಗಲ್ಲ. ಟ್ಯೂಬ್ ಅಲ್ಲಿ ಬ್ಲಾಕ್ ಇರ್ಬೋದು, ಆ ಬ್ಲಾಕ್ ಕಾಣಿಸ್ದೇ ಇರ್ಬೋದು, ಅಥವಾ ಟ್ಯೂಬರ್ಕ್ಯುಲೋಸಿಸ್ ತುಂಬಾ ಕಾಮನ್ ನಮ್ಮ ಭಾರತ ದೇಶದಲ್ಲಿ. ಆ ಟ್ಯೂಬರ್ಕ್ಯುಲೋಸಿಸ್ ಟ್ಯೂಬ್ಗಿದ್ರು ಅಥವಾ ಓವರೀಸ್ಗಿದ್ರು ಪ್ರೆಗ್ನೆನ್ಸಿ ಆಗಲ್ಲ. ಯಾವ ಕಾರಣದಿಂದ ಇವರಿಗೆ ಮಕ್ಕಳಾಗ್ತಾ ಇಲ್ಲ ಅಂತ ನೋಡಕ್ಕೆ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ. ಈಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ ಅಂತವರಿಗೆ ನೀವು ಲ್ಯಾಪ್ರೋಸ್ಕೋಪಿ ಟ್ರೀಟ್ಮೆಂಟ್ ಕೊಡಬಹುದಾ? ಖಂಡಿತ ಮಾಡಬಹುದು. ಅದು ತುಂಬಾನೇ ಹಳೆಯ ಮೆಥಡ್, 1950s 1960s ಅಲ್ಲಿ ಶುರುವಾಗಿರೋದು, 60-70 ವರ್ಷದಿಂದ ಭಾರತ ದೇಶದಲ್ಲಿ ಮಾಡ್ತಾ ಇದೀವಿ. ಆದ್ರೆ ಮುಂಚೆ ಹೇಗಪ್ಪ ಮಾಡ್ತಾ ಇದ್ರು ಅಂದ್ರೆ ವಿಡಿಯೋ ಲ್ಯಾಪ್ರೋಸ್ಕೋಪಿ ಇದ್ದಿಲ್ಲ, ಒಂದೇ ಪೋರ್ಟಲ್ಲಿ ಸ್ವಲ್ಪ ದೊಡ್ಡದಾಗಿ ಹಾಕೊಂಡು ಹಂಗೆ ಕಣ್ಣಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ರು. ಆದ್ರೆ ಈಗ ವಿಡಿಯೋ ಲ್ಯಾಪ್ರೋಸ್ಕೋಪಿ ಬಂದಿರೋದ್ರಿಂದ ನಮ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ಬರೀ ಸರ್ಜನ್ ಒಬ್ಬರಿಗೆ ಅಲ್ದಿರ ಅಲ್ಲಿರೋರ್ಗೆಲ್ಲಾರ್ಗೂ, ಅಸಿಸ್ಟೆಂಟ್, ಅನೆಸ್ಥೆಟಿಸ್ಟ್ ಎಲ್ಲಾರ್ಗೂ ಕಾಣೋ ತರ ವಿಡಿಯೋ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡೋದು. ಅದೇನ್ ಮಾಡ್ತೀವಿ ಅಂದ್ರೆ ಫೆಲೋಪಿಯನ್ ಟ್ಯೂಬ್ಗೆ ಬ್ಲಾಕ್ ಮಾಡ್ತೀವಿ, ರಿಂಗ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು, ಒಂದು 4 hours ಅವರು ಅಡ್ಮಿಟ್ ಆದ್ರೆ ಸಾಕು. ಬೆಳಗ್ಗೆ ಬಂದವ್ರಿಗೆ ಮಧ್ಯಾಹ್ನ ಕಳಿಸ್ಬೋದು, ಮಧ್ಯಾಹ್ನ ಬಂದಿರೋರು ಸಂಜೆ ಕಳಿಸ್ಬೋದು. 2 holes ಮಾಡ್ತೀವಿ, ಆಮೇಲೆ 0.5 centimeter ಹೋಲ್ಸ್ ಸಾಕಿದಕ್ಕೆ, ರೆಸ್ಟ್ ಬೇಕಾಗಿಲ್ಲ, ಸೂಚರ್ಸ್ ಇರಲ್ಲ, ನೆಕ್ಸ್ಟ್ ಡೇ ಅವರು ಡ್ಯೂಟಿಗೆ ಹೋಗ್ಬೋದು, ನೋವು ಜಾಸ್ತಿ ಇರಲ್ಲ, ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಈ ನಡುವೆ ಸಾಮಾನ್ಯವಾಗಿ ಎಲ್ಲರಿಗೂ PCOD ಪ್ರಾಬ್ಲಮ್ ಇರುತ್ತೆ, ಅಂತವರಿಗೆ ಲ್ಯಾಪ್ರೋಸ್ಕೋಪಿ ಟ್ರೀಟ್ಮೆಂಟ್ ಮಾಡಬಹುದಾ ಹೇಗೆ? PCOD ಅನ್ನೋದು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅನ್ನೋದು, ಇದು ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್. PCOD ಇದ್ದಿದ ತಕ್ಷಣ ನಾವು ಆಪರೇಷನ್ ಹೇಳಲ್ಲ ಯಾರಿಗೂ. ಇದು ಚಿಕ್ಕ ಮಕ್ಕಳಲ್ಲಿ ತುಂಬಾ ಕಾಮನ್ ಅಂತ ಅವ್ರಿಗೆ ಯೋಗ ಹೇಳ್ಕೊಡ್ತೀವಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳ್ತೀವಿ, ವೆಯ್ಟ್ ಕಡಿಮೆ ಆಗಕ್ ಹೇಳ್ತೀವಿ. ಮದುವೆ ಆಗಿ 1 ವರ್ಷ ಆದ್ರೂ ಮಕ್ಕಳ ಆಗದೆ ಇದ್ರೆ, ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಮಕ್ಕಳ ಆಗದೆ ಇದ್ರೆ ಅಂತ ಅವ್ರಿಗೆ ನಾವು ಲ್ಯಾಪ್ರೋಸ್ಕೋಪಿ ಹೇಳಿ, ಲ್ಯಾಪ್ರೋಸ್ಕೋಪ್ ಅಲ್ಲಿ ಏನಪ್ಪ ಮಾಡ್ತೀವಿ ಅಂದ್ರೆ PCOD ಓವರಿ ದಪ್ಪ ಆಗಿ ವಾಲ್ ತಿಕ್ಕಾಗಿರತ್ತೆ, ನಾವು ಡ್ರಗ್ಸ್ ಕೊಟ್ಟರು ಅದು ಎಗ್ ರಿಲೀಸ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಆ ಓವರಿಗೆ ಪಂಕ್ಚರ್ ಮಾಡ್ತೀವಿ, ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ ಅದಕ್ಕೆ, ಒಂದ್ 4-5 ಪಂಕ್ಚರ್ ಮಾಡಿ 2 ಕಡೆನು ಆ ಪಂಕ್ಚರ್ ಅಲ್ಲಿ ಆ ಫ್ಲೂಯಿಡ್ ಹೊರಗಡೆಗೆ ಬರುತ್ತೆ. ಆ ಬರೋದ್ರಿಂದ ಏನಾಗುತ್ತೆ ಅಂದ್ರೆ LH ಹಾರ್ಮೋನ್ ಕಡಿಮೆ ಆಗುತ್ತೆ, ಆ ಎಗ್ ರಿಲೀಸ್ ಆಗಕ್ಕೆ ವೀಕ್ ಪಾಯಿಂಟ್ಸ್ ಕ್ರಿಯೇಟ್ ಮಾಡ್ತೀವಿ. ಅವಾಗ ವಿತಿನ್ 6 months ಇದ್ ಮಾಡಿಸ್ಕೊಂಡ್ಮೇಲೆ 80-90% ವಿಲ್ ಕನ್ಸೀವ್.
ತುಂಬಾನೇ ಹೆಲ್ಪ್ ಆಗುತ್ತೆ. ಡಾಕ್ಟರ್, ಡೇಂಜರಸ್ ಪ್ರಾಬ್ಲಮ್ ಅಂದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರುವಂತವರಿಗೆ ಲ್ಯಾಪ್ರೋಸ್ಕೋಪಿ ಟ್ರೀಟ್ ಮಾಡಬಹುದಾ? ಹೇಗೆ? ಖಂಡಿತ ಮಾಡಬಹುದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ 10 ನಿಮಿಷದಲ್ಲಿ ನಾವು ಸರ್ಜರಿ ಮುಗಿಸ್ಬಿಡ್ಬೋದು. ಅದೇ ನಾವು ಓಪನ್ ಮಾಡಿದ್ರೆ 1 ಅವರ್ ಇಂದ 1.5 ಗಂಟೆ ಆಗುತ್ತೆ. ಸೊ ಲ್ಯಾಪ್ರೋಸ್ಕೋಪ್ ಅಲ್ಲಿ ಏನ್ ಮಾಡ್ತೀವಿ, ಆ ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಇದ್ರೆ ಅದನ್ನ ಓಪನ್ ಮಾಡಿ ಸಕ್ ಮಾಡಿಬಿಟ್ಟು ಬಂದ್ಬಿಡ್ತೀವಿ. ವಾಶ್ ಕೊಟ್ಟು ಕ್ಲೀನ್ ಮಾಡಿ ಬರ್ತೀವಿ. ಆದ್ರೆ ಟ್ಯೂಬ್ ತುಂಬಾ ಡ್ಯಾಮೇಜ್ ಆಗಿದ್ರೆ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ರಪ್ಚರ್ ಆಗಿ ಅಲ್ಲಿಂದ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಥವಾ ಆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಲ್ಲಿ ಮಗುದು ಹಾರ್ಟ್ ಬೀಟ್ ಇದ್ರೆ ಅಂತವ್ರಿಗೆ ನಾವು ಟ್ಯೂಬ್ ಬಿಡಬಾರ್ದು. ಆ ಟ್ಯೂಬ್ ನ ಲಾಪ್ರೋಸ್ಕೋಪ್ ಮೂಲಕ ಸ್ಯಾಲ್ಪಿಂಜೆಕ್ಟಮಿ ಅಂತ ಮಾಡಿ ತೆಗೆದು ಬಿಡ್ತೀವಿ. ಒಂದು ಟ್ಯೂಬ್ ಇದ್ರೂ ಸಹ ಅವ್ರ ಪ್ರೆಗ್ನೆನ್ಸಿ ಆಗ್ಬೋದು. ಒಂದು ಟ್ಯೂಬ್ ಇದ್ರೂ ಸಾಕು. ಆ ಟ್ಯೂಬ್ ನ ನಾವು ತೆಗೀದಿರ ಹಂಗೆ ಬಿಟ್ರೆ ಏನಾಗತ್ತಪ್ಪ ಅಂದ್ರೆ ಆ ಟ್ಯೂಬ್ ಅಲ್ಲಿ ಮತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ಆ ಟ್ಯೂಬ್ ಅನ್ನು ತೆಗೆಯೋದೇ ಉತ್ತಮ. ಡಾಕ್ಟರ್, ಈಗ ಗರ್ಭಾಶಯದಲ್ಲಿ ಫೈಬ್ರಾಯ್ಡ್ ಗಡ್ಡೆಗಳು ಅಂತ ಹೇಳ್ತೀವಿ, ಈ ಫೈಬ್ರಾಯ್ಡ್ ಗಡ್ಡೆಗಳಿಗೆ ಲ್ಯಾಪ್ರೋಸ್ಕೋಪಿ ಟ್ರೀಟ್ಮೆಂಟ್ ಇಂದ ಪರಿಹಾರ ಇದೆಯಾ? ಈ ಫೈಬ್ರಾಯ್ಡ್ ಗಡ್ಡೆಗಳು ತುಂಬಾ ಕಾಮನ್ ಪ್ರಾಬ್ಲಮ್. ಇದು ಮಿಡ್ಲ್ ಏಜ್ ಗ್ರೂಪ್ ಇಂದ ಓಲ್ಡ್ ಏಜ್ ಗ್ರೂಪ್ ಅಲ್ಲಿ ಯಾವಾಗಾದ್ರೂ ಕಾಣಿಸ್ಕೋಬಹುದು. ತುಂಬಾ ಕಾಮನ್ ಆಗಿ ಈಗ 40 ವಯಸ್ಸಿರೋರಿಗೆ ನಾವು ಸುಮ್ನೆ ಸ್ಕ್ಯಾನ್ ಮಾಡಿದ್ರೆ 40 ವರ್ಷ ಆಗಿದೆಯಪ್ಪ ಅಂತ ಒಂದು 50 ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದ್ರೆ 30 ಜನಕ್ಕೆ ಫೈಬ್ರಾಯ್ಡ್ ಗಡ್ಡೆಗಳಿರ್ಬೋದು. ಈ ಫೈಬ್ರಾಯ್ಡ್ ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳಲ್ಲ. ಇದಿರೋರಿಗೆ ಏನು ತೊಂದರೆ ಇಲ್ಲದೆ ಇದ್ರೆ ಚಿಕಿತ್ಸೆನೆ ಬೇಕಾಗಿಲ್ಲ. ಆದ್ರೆ ಫೈಬ್ರಾಯ್ಡ್ ಗಡ್ಡೆಗಳು 3 ತರ ಇದೆ. ಅದು ಯೂಟ್ರಸ್ ಮಸಲ್ ಅಲ್ಲಿ ಇರ್ಬೋದು, ಯೂಟ್ರಸ್ ಒಳಗಡೆ ಇರ್ಬೋದು, ಅಥವಾ ಯೂಟ್ರಸ್ ಹೊರಗಡೆ ಇರ್ಬೋದು. ಅವರಿಗೆ ಈ ಫೈಬ್ರಾಯ್ಡ್ ಗಡ್ಡೆಗಳಿಂದ ತೊಂದರೆ ಇದ್ರೆ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಇದ್ದು ಅಥವಾ ಮಕ್ಕಳಾಗದೆ ಇದ್ರೆ ಅಥವಾ ತುಂಬಾ ದಪ್ಪ ಇದ್ದು ಅದು ಯೂರಿನ್ ಪ್ರಾಬ್ಲಮ್ ಮೋಷನ್ ಪ್ರಾಬ್ಲಮ್ ಇರೋರಿಗೆ ವಿಪರೀತ ರಕ್ತಸ್ರಾವ ಆಗೋರಿಗೆ ನಾವು ತೆಗಿಬೇಕಾಗತ್ತೆ. ಈ ಫೈಬ್ರಾಯ್ಡ್ ಗಡ್ಡೆಗಳನ್ನ ನಾವು ಲ್ಯಾಪ್ರೋಸ್ಕೋಪ್ ಮೂಲಕ ಸಪರೇಟ್ ಮಾಡಿಕೊಂಡು ಅದಕ್ಕೆ ಮಾರ್ಸಿಲೇಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಇಷ್ಟು ದಪ್ಪ ಗಡ್ಡೆ ಇದ್ರೂ ಸಹ ಅದನ್ನ ಟೇಪ್ ಸಣ್ಣಕ್ಕೆ ಮಾಡಿಕೊಂಡು ಆ ಸಣ್ಣ ಹೋಲ್ ಅಲ್ಲಿ 1 ಸೆಂಟಿಮೀಟರ್ ಹೋಲ್ ಅಲ್ಲಿ ನಾವು ಫೈಬ್ರಾಯ್ಡ್ ಅನ್ನು ತೆಗೆದು ಬಿಡಬಹುದು. ತೆಗೆದು ಅದು ನಾವು ಪರೀಕ್ಷೆಗೆ ಕಳಿಸ್ತೀವಿ. ಈಗ ಇವತ್ತು ಎಷ್ಟೇ ದೊಡ್ಡ ಫೈಬ್ರಾಯ್ಡ್ ಇದ್ರೆ ಇವತ್ತು ತೆಗೆದ್ರೆ ಅವರು ನಾಳೆ ಮಾರ್ನಿಂಗ್ ಮನೆಗೆ ಹೋಗ್ಬೋದು. ಆಮೇಲೆ 3 ತಿಂಗಳ ಕಾಲ ಅವರಿಗೆ ಮಕ್ಕಳು ಆಗಬಾರದು ಅಂತ ಹೇಳ್ತೀವಿ. ಯಾಕೆಂದ್ರೆ ಫೈಬ್ರಾಯ್ಡ್ ತೆಗೆದ್ಮೇಲೆ ನಾವು ಗರ್ಭಕೋಶನ ರಿಪೇರಿ ಮಾಡಿರ್ತೀವಿ, ಸೂಚರ್ ಮಾಡಿರ್ತೀವಿ, ಅದನ್ನು ಲಾಪ್ರೋಸ್ಕೋಪ್ ಮೂಲಕ ಮಾಡಿರ್ತೀವಿ. ಆದ್ರಿಂದ 3 ತಿಂಗಳು ಅದು ಹೀಲ್ ಆಗಕ್ಕೆ ಟೈಮ್ ಕೊಡ್ತೀವಿ. ನಂತರ ಅವರು ಮಕ್ಕಳಾಗಬಹುದು. ಡಾಕ್ಟರ್, ಅಂಡಾಶಯದಲ್ಲಿ ನೀರು ತುಂಬಿಕೊಳ್ಳೋದು ಅಥವಾ ಸಿಸ್ಟ್ ಕಾಣಿಸ್ಕೊಳ್ಳೋದು ಅಂತ ಹೇಳ್ತೀವಿ, ಇದಕ್ಕೆ ಲ್ಯಾಪ್ರೋಸ್ಕೋಪಿಯಿಂದ ಟ್ರೀಟ್ಮೆಂಟ್ ಕೊಡಬಹುದು? ಈ ಅಂಡಾಶಯದಲ್ಲಿ ಸಿಸ್ಟ್ ಅಂದ್ರೆ ತುಂಬಾ ತರದ ಸಿಸ್ಟ್ ಇದೆ. ಸಿಂಪಲ್ ಸಿಸ್ಟ್ ಅಂದ್ರೆ ಖಾಲಿ ನೀರಿರೋದು. ಒಂದೊಂದ್ಸರಿ ಹೆಮೊರಾಜಿಕ್ ಸಿಸ್ಟ್ ಇರುತ್ತೆ ಅಥವಾ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಇರುತ್ತೆ ಅಥವಾ ಡರ್ಮಾಯ್ಡ್ ಸಿಸ್ಟ್ ಅಂತ ಇರುತ್ತೆ. ಈ ಎಲ್ಲಾ ತರದ ಸಿಸ್ಟ್ಗಳಿಗೂ ಲಾಪ್ರೋಸ್ಕೋಪ್ ಮೂಲಕನೇ ಟ್ರೀಟ್ಮೆಂಟ್ ಮಾಡಬಹುದು. ಸಿಂಪಲ್ ಸಿಸ್ಟ್ ಇರೋರಿಗೆ ನಾವು ಅದು ಸಿಸ್ಟ್ ಓಪನ್ ಮಾಡಿ ಅದನ್ನ ಬಿಡ್ಬೋದು. ಆದ್ರೆ ಡರ್ಮಾಯ್ಡ್ ಇರೋರಿಗೆ ಪೂರ್ತಿ ಸಿಸ್ಟ್ ಅನ್ನ ತೆಗೆದು ಬಿಟ್ಟು ಅದನ್ನ ನಾವು ಬ್ಯಾಗ್ ಅಲ್ಲಿ ಹಾಕಿ, ಎಂಡೋಸ್ಕೋಪಿಗೆ ಒಂದು ಬ್ಯಾಗ್ ಬರುತ್ತೆ, ಆ ಬ್ಯಾಗ್ ಅಲ್ಲಿ ಹಾಕ್ಬಿಟ್ಟು ಬ್ಯಾಗ್ ಅನ್ನ ಹೊರಗಡೆ ತಗೊಂಡ್ಬಂದು ಅದನ್ನ ಸಕ್ ಮಾಡ್ತೀವಿ. ಈ ಡರ್ಮಾಯ್ಡ್ ಸಿಸ್ಟ್ ಅಂದ್ರೆ ಏನಪ್ಪ ಅಂದ್ರೆ ಅದ್ರ ಒಳಗಡೆ ಕೂದಲು ಇರ್ಬೋದು, ಸೆಬೇಷಿಯಸ್ ಸಿಸ್ಟ್ ಇರ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು. ಸೊ ಅವೆಲ್ಲ ಇರೋದ್ರಿಂದ ನಾವು ಅದನ್ನ ಬ್ಯಾಗ್ ಹಾಕದಿರ ಹಾಗೆ ತೆಗೆದ್ರೆ ಒಳಗಡೆ ಮಿಕ್ಕೋ ಚಾನ್ಸಸ್ ಇರುತ್ತೆ ಅಥವಾ ಅದು ಒಳಗಡೆ ಬಿದ್ದರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಅದೆಲ್ಲ ನಾವು ಬ್ಯಾಗ್ ಅಲ್ಲಿ ಹಾಕಿ ಬ್ಯಾಗ್ ಅನ್ನ ಎಕ್ಸ್ಟೀರಿಯರೈಸ್ ಮಾಡಿ ಅದನ್ನ ತೆಗಿತೀವಿ. ಗರ್ಭಕೋಶ ತೆಗಿಬೇಕು ಅಂತ ಬಂದಾಗ ಲ್ಯಾಪ್ರೋಸ್ಕೋಪಿ ಟ್ರೀಟ್ಮೆಂಟ್ ಇಂದ ತೆಗಿಬಹುದಾ? ಗರ್ಭಕೋಶ ತೆಗೆಯೋದು ಈಗ 3 ವಿಧಾನ. ಒಂದು ಕೆಳಗಡೆಯಿಂದ ವೆಜೈನಾಯಿಂದ ತೆಗೆಯೋದು, ವೆಜೈನಲ್ ಹಿಸ್ಟೆಕ್ಟಮಿ, ತುಂಬಾ ಓಲ್ಡ್ ಮೆಥಡ್. ಮತ್ತೊಂದು ಅಬ್ಡಮನ್ ಕಟ್ ಮಾಡಿ ತೆಗೆಯುವಂತದ್ದು. ಮೂರನೇ ತರದ್ದು ಲ್ಯಾಪ್ರೋಸ್ಕೋಪಿ ಮೂಲಕ ತೆಗೆಯುವಂತದ್ದು. ಲ್ಯಾಪ್ರೋಸ್ಕೋಪಿ ಮೂಲಕ ತೆಗೆಯೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದ್ರೆ ಅವ್ರಿಗೆ ಆಪರೇಷನ್ ಆದಂಗೆ ಗೊತ್ತೇ ಆಗಲ್ಲ. ಯಾಕೆಂದ್ರೆ ನೋವು ತುಂಬಾ ಕಡಿಮೆ ಇರುತ್ತೆ, ನಾವು ಕಟ್ ಮಾಡಿರಲ್ಲ, ಹೊಲ್ದಿರಲ್ಲ. ಸ್ಮಾಲ್ ಸ್ಮಾಲ್ ಹೋಲ್ಸ್, 3-4 ಹಾಫ್ ಸೆಂಟಿಮೀಟರ್ ಹೋಲ್ಸ್ ಮಾಡಿದಾಗ ಅದಕ್ಕೆ ಸ್ಟಿಚ್ ಬೇಕಾಗಲ್ಲ. ಆದ್ರಿಂದ ಆ ಗರ್ಭಕೋಶ ಅಟ್ಯಾಚ್ಮೆಂಟ್ಸ್ ಎಲ್ಲ ನಾವು ಫ್ರೀ ಮಾಡ್ಕೊಂಡ್ಬಿಟ್ಟು
ಗರ್ಭಕೋಶ ಎಲ್ಲ ಸಪರೇಟ್ ಆಗಿ ಫ್ರೀ ಆಗಿದ್ದಾಗ ನಾವು ವೆಜೈನ ಮೂಲಕ ಅದನ್ನ ತೆಗಿತೀವಿ. ಆದ್ರಿಂದ ಅವರಿಗೆ ನೋವು ಅನ್ನೋದು ತುಂಬಾ ಕಡಿಮೆ ಇರುತ್ತೆ, ಬೇಗ ರಿಕವರಿ ಆಗ್ತಾರೆ, ಕಾಂಪ್ಲಿಕೇಶನ್ಸ್ ಕಡಿಮೆ, ಬೇಗ ಡ್ಯೂಟಿಗೆ ವಾಪಸ್ ಹೋಗ್ಬೋದು, ಮತ್ತೆ ಹರ್ನಿಯಾ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಅಂತ ಅವರಲ್ಲಿ. ಹಿಸ್ಟರೋಸ್ಕೋಪಿ ಅಂದ್ರೆ ಏನು ಡಾಕ್ಟರ್? ಹಿಸ್ಟರೋಸ್ಕೋಪಿ ಅಂದ್ರೆ ಅದನ್ನು ಒಂದರದ ಎಂಡೋಸ್ಕೋಪಿಕ್ ಸರ್ಜರಿ. ಅದರಲ್ಲಿ ನಾವು ಹೊಟ್ಟೆಯಲ್ಲಿ ಹೋಲ್ ಮಾಡಲ್ಲ, ವೆಜೈನ ಮೂಲಕ ಗರ್ಭಕೋಶನ ನೋಡೋದು ಒಳಗಡೆ ಪೂರ್ತಿ. ಯಾವ ರೀತಿ ತೊಂದರೆ ಇರೋರಿಗೆ ಹಿಸ್ಟರೋಸ್ಕೋಪಿ ಹೆಲ್ಪ್ ಆಗುತ್ತೆ? ಈಗ ಕೆಲವರಿಗೆ 40 ಇಯರ್ಸ್ ಆಗಿರುತ್ತೆ, ಹೆವಿ ಬ್ಲೀಡಿಂಗ್ ಇರುತ್ತೆ, ಕಾರಣ ಗೊತ್ತಿರಲ್ಲ, ಅಥವಾ ಈಗ ಮುಟ್ಟಾಗಿರ್ತಾರೆ ಮತ್ತೆ ಇನ್ನೊಂದು ಮುಟ್ಟಿಗೂ ಮಧ್ಯದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಸಂಭೋಗ ಆದ ನಂತರ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಇರುತ್ತೆ. ಕೆಲವರಿಗೆ ಮುಟ್ಟು ನಿಂತೋಗಿರುತ್ತೆ, ಮೆನೋಪಾಸ್ ಬಂದಿರತ್ತೆ, 55-60 ವರ್ಷ ಆಗಿರುತ್ತೆ, ಮತ್ತೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಇರೋರಿಗೆಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾವು ಕ್ಯಾಮರಾ ಮೂಲಕ ನೋಡಿ ಹಿಸ್ಟ್ರೋಸ್ಕೋಪಿ ಮಾಡಿದ್ರೆ ಏನ್ ಕಾರಣದಿಂದ ಈ ತರ ಆಗ್ತಾ ಇದೆ ಅಂತ. 30-40 ಇಯರ್ಸ್ ಮುಂಚೆ ನಾವು ಈ ಪ್ರಾಬ್ಲಮ್ಸ್ಗೆಲ್ಲ DNC ಅಂತ ಮಾಡ್ತಾ ಇದ್ವಿ, ಡೈಲಟೇಷನ್ ಅಂಡ್ ಕ್ಯೂರೆಟಾಜ್ ಅಂತ. ಅದು ನಮ್ಮ ಕಣ್ಣಿಗೆ ಏನು ಕಾಣಲ್ಲ, ಬ್ಲೈಂಡ್ ಆಗಿ ನಾವು ಇನ್ಸ್ಟ್ರೂಮೆಂಟ್ಸ್ ಹಾಕಿ ಗರ್ಭಕೋಶದಿಂದ ಸ್ಕ್ರೇಪ್ ಮಾಡಿ ಟಿಶ್ಯೂನ ಬಯೋಪ್ಸಿ ಕಳಿಸ್ತಾ ಇದ್ವಿ. ಆದ್ರೆ ಗರ್ಭಕೋಶದ ಸೈಡ್ ಅಲ್ಲಿ ಅಂದ್ರೆ ಕಾರ್ನು ಅಂತ ಇರುತ್ತೆ, ಅಲ್ಲೇನಾದ್ರೂ ಪ್ರಾಬ್ಲಮ್ ಇದ್ರೆ ನಾವು ಈ DNC ಮೂಲಕ ನಮ್ಗೆ ಗೊತ್ತೇ ಆಗಲ್ಲ. ಆದ್ರಿಂದ ಈ ಹಿಸ್ಟ್ರೋಸ್ಕೋಪಿ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂದ್ರೆ, ಎಲ್ಲಿ ಪ್ರಾಬ್ಲಮ್ ಇದೆ, ಏನ್ ಪ್ರಾಬ್ಲಮ್ ಇದೆ. ಈ ಸ್ಕ್ಯಾನ್ ಅಲ್ಲಿ ಕೆಲವು ಸರಿ ಏನು ತೊಂದರೆ ಇಲ್ಲ ಅಂತ ಬರುತ್ತೆ, ಆದ್ರೆ ಪೇಷಂಟ್ಗೆ ಅವಾಗವಾಗ ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಇರುತ್ತೆ. ಆ ಕಾರಣ ತಿಳ್ಕೊಳ್ಳಕ್ಕೆ ಈ ಡಯಾಗ್ನೋಸ್ಟಿಕ್ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ. ಆ ಮಾಡಿದಾಗ ಏನು ಅಂತ ಗೊತ್ತಾಗೋದು ಒಂದ್ ಅಲ್ಲದಿರ ಹಾಗೆ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಬಿಡ್ಬೋದು. ಈಗ ಒಂದೊಂದ್ಸರಿ ಸ್ಮಾಲ್ ಗಡ್ಡೆಗಳಿಗೆ ಪಾಲಿಪ್ ಅಂತೀವಿ, ಆ ಪಾಲಿಪ್ ಇದ್ರೆ ಡಯಾಗ್ನೋಸಿಸ್ ಮಾಡಿ ಹಾಗೆ ಅದನ್ನ ನಾವು ಪಾಲಿಪೆಕ್ಟಮಿ ಅಂತ ಮಾಡ್ಬಿಡ್ಬೋದು. ಕೆಲವರಿಗೆ ಫೈಬ್ರಾಯ್ಡ್ ಒಳಗಡೆ ಇರುತ್ತೆ ಗರ್ಭಕೋಶದ ಒಳಗಡೆ, ಅವರಿಗೆ ಲ್ಯಾಪ್ರೋಸ್ಕೋಪಿ ಬೇಕಾಗಿಲ್ಲ, ಹಿಸ್ಟ್ರೋಸ್ಕೋಪಿ ಮೂಲಕ ಮಯೋಮೆಕ್ಟಮಿ ಮಾಡಬೇಕು, ಫೈಬ್ರಾಯ್ಡ್ ಅನ್ನ ತೆಗೆದು ಬಿಡಬಹುದು. ಈಗ ಲ್ಯಾಪ್ರೋಸ್ಕೋಪಿ ಮೂಲಕ ಫೈಬ್ರಾಯ್ಡ್ ಗಡ್ಡೆಗಳು ತೆಗಿಬಹುದು, ಅದೇ ತರ ಹಿಸ್ಟ್ರೋಸ್ಕೋಪಿ ಮೂಲಕನು ಫೈಬ್ರಾಯ್ಡ್ ಗಡ್ಡೆಗಳನ್ನ ತೆಗಿಬಹುದು. ಹಿಸ್ಟ್ರೋಸ್ಕೋಪಿಯಿಂದ ಗರ್ಭಕೋಶದಲ್ಲಿರುವಂತಹ ಕ್ಯಾನ್ಸರ್ ಅನ್ನ ಡಿಟೆಕ್ಟ್ ಮಾಡಬಹುದಾ? ಹೌದು, ಖಂಡಿತ ಡಿಟೆಕ್ಟ್ ಆಗುತ್ತೆ. ಆದ್ರೆ ಕ್ಯಾನ್ಸರ್ ಅಂತ ಆಗ್ಲೇ ತಿಳಿದಿರೋರಿಗೆ ಹಿಸ್ಟ್ರೋಸ್ಕೋಪಿ ಮಾಡಬಾರ್ದು, ಯಾಕಂದ್ರೆ ಗರ್ಭಕೋಶದ ಒಳಗಡೆ ಕ್ಯಾನ್ಸರ್ ಇದ್ರೆ ಹಿಸ್ಟ್ರೋಸ್ಕೋಪಿಯಿಂದ ಕ್ಯಾನ್ಸರ್ ಎಲ್ಲ ಸ್ಪ್ರೆಡ್ ಆಗ್ಬೋದು. ಈಗ ಏನೋ ಪ್ರಾಬ್ಲಮ್ ಇದೆ, ಮಧ್ಯದಲ್ಲಿ ಬ್ಲೀಡಿಂಗ್ ಆಗತ್ತೆ, ಅಥವಾ ಮೆನೋಪಾಸ್ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ನಮಗೆ ಕ್ಯಾನ್ಸರ್ ಡೌಟ್ ಬಂದಾಗ ಹಿಸ್ಟ್ರೋಸ್ಕೋಪಿ ಮೂಲಕ ಕ್ಯಾನ್ಸರ್ ಡಿಟೆಕ್ಟ್ ಮಾಡಬಹುದು. ಹಾಗೆ ಗರ್ಭಕೋಶದಲ್ಲಿ TB ಕಾಯಿಲೆ ಇರುತ್ತೆ, ಅದನ್ನು ಕೂಡ ನಾವು ಹಿಸ್ಟ್ರೋಸ್ಕೋಪ್ ಮೂಲಕ ತಿಳ್ಕೊಬಹುದು. ಕೆಲವು ಸರಿ ಈ ಕಾಪರ್ ಟಿ ಅಥವಾ ಲಿಪಿಸ್ ಲೂಪ್ ಅಂತ ಮುಂಚೆ ಹಾಕ್ತಾ ಇದ್ರು, ಅದ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಕೆಲವರಿಗೆ ಅಬಾರ್ಷನ್ ಆಗಿ ಒಂದ್ ಸ್ಮಾಲ್ ಬೋನ್ ಪೀಸ್ ಉಳ್ಕೊಂಡಿರುತ್ತೆ, ಅದೆಲ್ಲ ಗೊತ್ತಾಗಲ್ಲ. ಹಿಸ್ಟ್ರೋಸ್ಕೋಪಿ ಮಾಡೋದ್ರಿಂದ ಅದು ಕಾಣುತ್ತೆ, ಅದನ್ನ ನಾವು ಅಲ್ಲಿ ಹೋಗಿ ಅದನ್ನ ತೆಗೆದು ಬಿಡ್ಬೋದು. ಆಮೇಲೆ ಎಲ್ಲಿ ನಮ್ಗೆ ಡೌಟ್ ಇದೆಯೋ ಅಲ್ಲಿ ಹೋಗಿ ನಾವು ಬಯಾಪ್ಸಿ ಮಾಡಿ ಅದನ್ನ ಟೆಸ್ಟ್ ಕಳಿಸೋದ್ರಿಂದ ಕ್ಯಾನ್ಸರ್ ಅನ್ನ ಮಿಸ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ ಹಿಸ್ಟ್ರೋಸ್ಕೋಪಿಯಲ್ಲಿ. ಪದೇ ಪದೇ ಅಬಾರ್ಷನ್ ಆಗುವಂತವರಿಗೆ ಹಿಸ್ಟ್ರೋಸ್ಕೋಪಿಯಿಂದ ಟ್ರೀಟ್ಮೆಂಟ್ ಇದೆಯಾ? ಈ ಪದೇ ಪದೇ ಅಬಾರ್ಷನ್ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತೀವಿ, ಅದು ಸ್ಪೆಷಲಿ 3 ಮಂತ್ಸ್ ಆದ್ಮೇಲೆ ಆಗೋರಿಗೆ ಒಂದೊಂದ್ಸರಿ ಗರ್ಭಕೋಶ ಹೀಗಿರ್ಬೇಕು ಶೇಪು, ಹೀಗಿಲ್ದಿರಾ ಮಧ್ಯದಲ್ಲಿ ಒಂದು ಗೋಡೆ ತರ ಇರುತ್ತೆ, ಅದಕ್ಕೆ ಯೂಟ್ರೈನ್ ಸೆಪ್ಟಮ್ ಅಂತೀವಿ. ಅದಿದ್ರೆ ನಮ್ಗೆ ಹಿಸ್ಟ್ರೋಸ್ಕೋಪ್ ಮೂಲಕ ಕನ್ಫರ್ಮ್ ಆಗುತ್ತೆ, ಹಂಗೆ ಟ್ರೀಟ್ಮೆಂಟ್ ಮಾಡಬಹುದು. ಅದೇ ರೀತಿ ಗರ್ಭಕೋಶದ ಶೇಪೇ ಚೇಂಜ್ ಇರುತ್ತೆ, ಈ ರೀತಿ ಇರ್ಬೋದು, ಅದಕ್ಕೆ ಬೈಕಾರ್ನುಯೇಟ್ ಯೂಟ್ರಸ್ ಅಂತೀವಿ. ಸೊ ಆ ರೀತಿ ಇದ್ದಾಗೂ ಪದೇ ಪದೇ ಅಬಾರ್ಷನ್ ಆಗುತ್ತೆ. ಮತ್ತೊಂದೇನಪ್ಪ ಅಂದ್ರೆ ಗರ್ಭಕೋಶದ ಮೇಲೆ ಫಂಡಸ್ ಅಲ್ಲಿ ಗಡ್ಡೆ ಇರ್ಬೋದು, ಫೈಬ್ರಾಯ್ಡ್ ಇರ್ಬೋದು, ಪಾಲಿಪ್ ಇರ್ಬೋದು, ಅದು ಕರೆಕ್ಟ್ ಆಗಿ ಮಗು ಎಲ್ಲಿ ಬಂದು ಅಟ್ಯಾಚ್ ಆಗುತ್ತೋ ಅದೇ ಜಾಗದಲ್ಲಿ ಗಡ್ಡೆ ಇದ್ರೆ ಅವಾಗೂ ಪದೇ ಪದೇ ಅಬಾರ್ಷನ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ಕಾರಣ ಪದೇ ಪದೇ ಅಬಾರ್ಷನ್ ಆಗಕ್ಕೆ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ, ಸರ್ವಿಕ್ಸ್ ಲೂಸ್ ಆಗಿರುತ್ತೆ, 3 ತಿಂಗಳಾಗೋವರೆಗೂ ಪರವಾಗಿಲ್ಲ, ಅದಾದ್ಮೇಲೆ ಮನೆಯಲ್ಲಿದ್ರು ನೋವಿಲ್ದಿರಾನೇ ಅಬಾರ್ಷನ್ ಆಗ್ಬಿಡತ್ತೆ ಕೆಲವರಿಗೆ.
ಅಂಥವ್ರಿಗೆ ನಾವು ಈ ಲ್ಯಾಪ್ರೋಸ್ಕೋಪ್ ಮೂಲಕ ಪ್ರೆಗ್ನೆನ್ಸಿ ಆಗಕ್ಕೆ ಮುಂಚೆನೆ ಸ್ಟಿಚ್ ಹಾಕಿ ಸರ್ವಿಕ್ಸ್ ಅನ್ನ ಟೈಟ್ ಆಗಿ ಕೊಡಿಸ್ತೀವಿ. ಅವ್ರಿಗೆ ಬೈ ಬರ್ತೇ ಸರ್ವಿಕ್ಸ್ ಲೂಸ್ ಆಗಿರೋದ್ರಿಂದ ಪ್ರೆಗ್ನೆನ್ಸಿ ಆಗಕ್ ಮುಂಚೆನೆ ಲ್ಯಾಪ್ರೋಸ್ಕೋಪ್ ಮೂಲಕ ಸ್ಟಿಚ್ ಹಾಕಿ ಇಟ್ರೆ ಅವಾಗ ಅಬಾರ್ಷನ್ ಆಗೋ ಚಾನ್ಸಸ್ ಕಡಿಮೆ. ಡಾಕ್ಟರ್, ಲ್ಯಾಪ್ರೋಸ್ಕೋಪಿ ಟ್ರೀಟ್ಮೆಂಟ್ ಆಗಿರುವಂತವ್ರು ಪ್ರೆಗ್ನೆನ್ಸಿ ಆದಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಹೇಗೆ? ಈಗ ಲ್ಯಾಪ್ರೋಸ್ಕೋಪಿ ನಾವು ಒಬೆಸಿಟಿ ಸರ್ಜರಿಗೂ ಮಾಡ್ತೀವಿ. ತುಂಬಾ ದಪ್ಪ ಇರ್ತಾರೆ ಹೆಣ್ಮಕ್ಳು, ಮದ್ವೆನೆ ಆಗಲ್ಲ ಅಂತವ್ರಿಗೆ. ಅಂತವ್ರಿಗೆ ಒಬೆಸಿಟಿ ಕಡಿಮೆ ಆಗಕ್ಕೆ 150-160 kg ಇರೋರು 70-80 kg ಅರ್ಧ ವೆಯ್ಟ್ ಕಡಿಮೆ ಆಗ್ಬಿಡತ್ತೆ. ಅಂತವ್ರಿಗೆ ಒಬೆಸಿಟಿ ಸರ್ಜರಿ ಮಾಡಿರ್ತೀವಿ. ಅಂತವ್ರು ಮತ್ತೆ ಪ್ರೆಗ್ನೆನ್ಸಿ ಆದಾಗ ಅಂತವ್ರಿಗೆ ಏನು ತೊಂದರೆ ಆಗಲ್ಲ. ಈಗ ಪ್ರೆಗ್ನೆನ್ಸಿ ಆಗದಿರ ದಪ್ಪ ಇರ್ತಾರೆ ಕೆಲವರು, ಅಂತವ್ರು ಕೂಡ ನಾವು ಒಬೆಸಿಟಿ ಸರ್ಜರಿ ಮಾಡೋದ್ರಿಂದ ಈಸಿಯಾಗಿ ಕನ್ಸೀವ್ ಆಗ್ತಾರೆ. ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಆದಂತವ್ರಿಗೆ ಆಹಾರ ಪದ್ಧತಿ ಹೇಗಿರಬೇಕು ಡಾಕ್ಟರ್? ಅವ್ರಿಗೆ ಆಹಾರ ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಆದ್ಮೇಲೆ ಒಂದು 6 ಗಂಟೆ ಮೇಜರ್ ಆಪರೇಷನ್ ಅಂದ್ರೆ 6 ಗಂಟೆಗೆ ಲಿಕ್ವಿಡ್ ಶುರು ಮಾಡ್ತೀವಿ. ಲಿಕ್ವಿಡ್ ವಾಂತಿ ಆಗಿಲ್ಲ ಅಂದ್ರೆ ಸೇಮ್ ಡೇ ಅವ್ರಿಗೆ ಸೆಮಿ ಸಾಫ್ಟ್ ಗಂಜಿ ಅಂತ ಕೊಟ್ಟು ನೆಕ್ಸ್ಟ್ ಡೇ ಇಂದ ನಾರ್ಮಲ್ ಫುಡ್. ಏನು ಪಥ್ಯಗಳು ಜಾಸ್ತಿ ಇರೋದಿಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ. ಡಾಕ್ಟರ್, ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯನ್ನ ಅತಿ ಚಿಕ್ಕ ವಯಸ್ಸಿನವರಿಗೆ ಮತ್ತೆ ಅತಿ ಹೆಚ್ಚು ವಯಸ್ಸಿನವರಿಗೆ ಮಾಡ್ತೀರಾ ಡಾಕ್ಟರ್? ಈಗ ಚಿಕ್ಕ ವಯಸ್ಸು ಅಂದ್ರೆ ಒಂದು 5-6 ವರ್ಷದ ಸಣ್ಣ ಮಕ್ಕಳಿಗೆ ಅಪೆಂಡಿಕ್ಸ್ ಬರುತ್ತೆ, ಅವಾಗ ಆಪರೇಷನ್ ಮಾಡ್ಲೇಬೇಕು ಅವ್ರಿಗೆ. ಆಮೇಲೆ ಇನ್ನು ಚಿಕ್ಕ ವಯಸ್ಸಲ್ಲಿ ಓವೇರಿಯನ್ ಸಿಸ್ಟ್ ಬರುತ್ತೆ ಅಂತ ಅವ್ರಿಗೂ ಮಾಡಬಹುದು. ಹೆಚ್ಚು ವಯಸ್ಸಂದ್ರೆ 80-90 ವಯಸ್ಸು ಕೂಡ ಆಪರೇಷನ್ ಮಾಡಬಹುದು. ಆಪರೇಷನ್ ಅವ್ರಿಗೆ 2-3 surgeries ಒಂದೇ ಸರಿ ಮಾಡಬಹುದು. 70 ವಯಸ್ಸಾಗಿರ್ಬೋದು, 80 ವಯಸ್ಸಾಗಿರ್ಬೋದು. ನಮ್ಮ ಅಜ್ಜಿನೇ 86 ವಯಸ್ಸಲ್ಲಿ ಪ್ರೊಲ್ಯಾಪ್ ಸರ್ಜರಿ ಲ್ಯಾಪ್ರೋಸ್ಕೋಪ್ ಮೂಲಕ ಮಾಡಬಹುದು. ಈಗ ರೀಸೆಂಟ್ ಆಗಿ ಶಾಂತಮ್ಮ ಅನ್ನೋರಿಗೆ ಅವ್ರಿಗೆ ಲಾರ್ಜ್ ಅಂಬಲಿಕಲ್ ಹರ್ನಿಯಾ ಇತ್ತು ಮತ್ತೆ ಪ್ರೊಲ್ಯಾಪ್ಸು ಇತ್ತು. ಸೊ ಅವ್ರಿಗೆ ನಾವು ಅಡ್ಮಿಟ್ ಮಾಡಿಕೊಂಡು ಲ್ಯಾಪ್ರೋಸ್ಕೋಪ್ ಮೂಲಕ ಹರ್ನಿಯಾನ್ ಕಡಿಮೆ ಮಾಡಿ ಮೆಶ್ ದೊಡ್ಡ ಮೆಶ್ ಹಾಕಿ ಆನಂತರ ಪ್ರೊಲ್ಯಾಪ್ ಸರ್ಜರಿನೂ ಒಂದೇ ಸರಿ ಮಾಡಿದೀವಿ. ಅವರನ್ನ ಸಿಸ್ಟೋಸೀಲ್ ರಿಪೇರ್ ಅಂತಿರುತ್ತೆ, ಬ್ಲಾಡರ್ಗೆ ಕ್ಯಾಥೆಟರ್ ಹಾಕಿರ್ತೀವಿ, ಅದರಿಂದ 3 ದಿವಸದಲ್ಲಿ ಅವ್ರನ್ನ ಮನೆಗೆ ಕಳಿಸಿದೀವಿ. ಅವ್ರು ಆರಾಮಾಗಿದ್ದಾರೆ, ಚೆಕಪ್ಗೂ ಬಂದಿದ್ರು. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಶಾಂತಮ್ಮ. ಎಷ್ಟು ವರ್ಷ ನಿಮ್ಗೆ? ನನಗೆ 75 ವರ್ಷ. ನಿಮ್ಗೆ ಏನ್ ತೊಂದರೆ ಆಗಿತ್ತಮ್ಮ? ನನಗೆ ಒಕ್ಕಳ ಮೇಲೆ ಹರ್ನಿ ಆಗಿತ್ತು, ಹಾಗೂ ಗರ್ಭಕೋಶ ಹೊರಗಡೆ ಜಾರಿತ್ತು. ಈ 2 ಆಪರೇಷನ್ ಅನ್ನು ಇಲ್ಲೇ ಜೂನ್ ತಿಂಗಳಲ್ಲಿ ಮಾಡಿಸ್ಕೊಂಡೆ. 2 ಆಪರೇಷನ್ ಒಟ್ಟಿಗೆ ಆಯ್ತು? ಹೌದು, ಒಟ್ಟಿಗೆ ಆಯ್ತು. ಎಷ್ಟು ದಿನ ಇದ್ರೆ ಆಪರೇಷನ್ ಆದ್ಮೇಲೆ? 3 ದಿವಸ ಇದ್ದೆ ಅಷ್ಟೇ. ಆಸ್ಪತ್ರೆ ಸಿಬ್ಬಂದಿ ನಿಮ್ಮನ್ನ ಯಾವ ತರ ನೋಡ್ಕೊಂಡ್ರು? ನನಗಿದು ಆಸ್ಪತ್ರೆ ಅಂತಾನೆ ಅನ್ನಿಸ್ಲಿಲ್ಲ, ಮನೆ ತರನೇ ಕಾಣಿಸ್ತು ನನಗೆ. ಆಸ್ಪತ್ರೆ ಸಿಬ್ಬಂದಿ ಎಲ್ಲ ನನ್ನ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಬರ್ತಾರೆ ಅಂತ ನನಗೇನು ಕಾಳಜಿ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು. ಈಗ 2 ಆಪರೇಷನ್ ಒಟ್ಟಿಗೆ ಆಯ್ತು ಅಂತ ಹೇಳಿದ್ರಿ, ಇದಾದ್ಮೇಲೆ ಈಗ ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಅವರು ಡಾಕ್ಟರ್ ಹೇಳಿದ್ರು ಒಂದ್ ಸ್ವಲ್ಪ ದಿವಸ ಬಗ್ಗೋದು, ಕೆಳಗಡೆ ಕೂತ್ಕೊಳ್ಳೋದು, ಭಾರ ಎತ್ತೋದು ಇದೆಲ್ಲ ಮಾಡಬೇಡಿ ಅಂತ. ಹಾಗೆ ಅನ್ಸಿಸ್ಕೊಂಡು ಬಂದೆ. 1 ತಿಂಗಳ ನಂತರ ನನ್ನ ಸರ್ ಹೋದೆ. ಈಗ ಆರಾಮಾಗಿದ್ದೀರಾ? ಏನು ತೊಂದರೆ ಇಲ್ಲ? ಏನು ತೊಂದರೆ? ಆರೋಗ್ಯವಾಗಿದ್ದೀರಾ? ಹೌದೌದು, ಏನ್ ತೊಂದ್ರೇನು ಇಲ್ಲ ಅಮ್ಮ. ನಿಮ್ಮ ಆರೋಗ್ಯ ಇದೇ ತರ ಕಾಪಾಡ್ಕೊಳ್ಳಿ, ಇನ್ನು ದೇವರು ನಿಮ್ಗೆ ಹೆಚ್ಚಿನ ಆಯುರ್ ಆರೋಗ್ಯ ಕೊಡ್ಲಿ. ನಮಸ್ಕಾರ. ನಮಸ್ಕಾರಪ್ಪ. ಡಾಕ್ಟರ್, ಇಷ್ಟೊತ್ತು ಲ್ಯಾಪ್ರೋಸ್ಕೋಪಿ ಅಂದ್ರೆ ಏನು, ಹಾಗೆ ಅದರಿಂದ ಆಗುವ ಲಾಭಗಳೇನು, ಹಾಗೆ ಇಸ್ಟ್ರೋಸ್ಕೋಪಿ ಅಂದ್ರೆ ಏನು, ಇವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ವೀಕ್ಷಕರ ಪರವಾಗಿ ಧನ್ಯವಾದಗಳು ಡಾಕ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಲ್ಯಾಪ್ರೋಸ್ಕೋಪಿ ಅಂದ್ರೆ ಏನು, ಅದರಿಂದ ಆಗುವ ಲಾಭಗಳೇನು, ಹಾಗೆ ಇಸ್ಟ್ರೋಸ್ಕೋಪಿ ಅಂದ್ರೆ ಏನು, ಈ ಎಲ್ಲ ಮಾಹಿತಿಯನ್ನ ತಿಳ್ಕೊಂಡ್ರಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.